ಐಪಿಎಲ್ ಸೀಸನ್ 14ಕ್ಕೆ ಸದ್ಯ ಕೊರೋನಾ ಭೀತಿ ಎದುರಾಗಿದೆ. ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಐಪಿಎಲ್ ನಲ್ಲಿ ಭಾಗವಹಿಸಿರೋ ಕೆಲ ಆಟಗಾರರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢವಾಗಿದೆ. ಇತ್ತೀಚೆಗೆ ಆರ್ಸಿಬಿ ತಂಡದ ಆಟಗಾರ ದೇವದತ್ ಪಡಿಕಲ್ಗೂ ಕೂಡ ಕೊರೋನಾ ದೃಢಪಟ್ಟಿರೋ ಸುದ್ದಿ ವರದಿಯಾಗಿತ್ತು. ಇದರಿಂದಾಗಿ ಆರ್ಸಿಬಿ ಮತ್ತು ಅಭಿಮಾನಿಗಳಿಗೆ ಶಾಕ್ ಆಗಿತ್ತು. ಆದರೆ ಪಡಿಕಲ್ ಅವರಿಗೆ ಏಪ್ರಿಲ್ 3ರಂದು ಕೊರೋನಾ ಪಾಸಿಟಿವ್ ದೃಢವಾಗಿರಲಿಲ್ಲ. ಬದಲಿಗೆ ಮಾರ್ಚ್ 22ರಂದೇ ಸೋಂಕು ದೃಢವಾಗಿತ್ತು. ಈ ಬಗ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಿಳಿಸಿದ್ದು ಪಡಿಕಲ್ ಆದಷ್ಟು ಬೇಗ ತಂಡವನ್ನು ಸೇರಿಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಮಾರ್ಚ್ 22ರಂದು ಪಡಿಕಲ್ಗೆ ಪಾಸಿಟಿವ್ ಬಂದಿದ್ದು ಅವರ RT-PCR ಪರೀಕ್ಷೆ ನೆಗೆಟಿವ್ ಬಂದರೆ ಅವರು RCB ಬಯೋಬಬಲ್ ಸೇರಿಕೊಳ್ಳಲು ರೆಡಿಯಾಗಲಿದ್ದಾರೆ. ಸದ್ಯ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ. ಐಪಿಎಲ್ಗಾಗಿ RCB ತಂಡದಲ್ಲಿ ಶೀಘ್ರ ಕಾಣಿಸಿಕೊಳ್ಳಲಿದ್ದಾರೆ ಅಂತ RCB ಫ್ರಾಂಚೈಸಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕೊರೋನಾ ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಲಾಕ್ಡೌನ್ ಬಗ್ಗೆ ಮುನ್ಸೂಚನೆಗಳು ಸಿಗುತ್ತಿವೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ವೀಕೆಂಡ್ ಲಾಕ್ಡೌನ್ ಕೂಡ ಘೋಷಿಸಿದ್ದು, ಈ ಸಂಬಂಧ ಮಾತನಾಡಿರುವ BCCI ಅಧ್ಯಕ್ಷ ಸೌರವ್ ಗಂಗೂಲಿ, ಲಾಕ್ಡೌನ್ ಇದ್ರೂ ಸಹ ಐಪಿಎಲ್ ನಿಗದಿತ ವೇಳೆಯಂತೆ ಐಪಿಎಲ್ ಮ್ಯಾಚ್ಗಳು ನಡೆಯಲಿದೆ, ಅದಕ್ಕೆ ಯಾವುದೇ ಅಡೆತಡೆ ಆಗುವುದಿಲ್ಲ ಅಂತ BCCI ಅಧ್ಯಕ್ಷ ಸೌರವ್ ಗಂಗೂಲಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ವಾಂಕಡೆ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುವ ಬಗ್ಗೆ ಅನುಮಾನಗಳು ಸಹ ಇದ್ದವು. ಆದರೆ ಅಲ್ಲಿಯೇ ಪಂದ್ಯಗಳು ನಡೆಯಲಿವೆ ಅನ್ನೋ ಮಾತುಗಳು ಸಹ BCCI ಮೂಲಗಳಿಂದ ಕೇಳಿಬರ್ತಾ ಇದೆ. ಒಂದು ವೇಳೆ ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವುದರಿಂದ ಭಾರತ ಲಾಕ್ಡೌನ್ ಆದರೆ ಐಪಿಎಲ್ ಮ್ಯಾಚ್ಗಳು ನಡೆಯಬೇಕಾ ಬೇಡವಾ? ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.